ಹೋಗಕ್ಕೆ ಬರಬಹುದಾ? ನಿಮ್ಮ ರೂಮಿಗೆ ನೀವು ಬರೋಕೆ ಯಾರ್ ಪರ್ಮಿಷನ್ ಬೇಕು ಶಮನ್? ಒಂದ್ ವರ್ಷದಿಂದ ನೀವು ಇಲ್ಲಿರೋದು, ನಾನಲ್ಲ. ನಾವು ಯಾವುದೇ ವ್ಯಕ್ತಿ ಅಥವಾ ವಸ್ತುಗಳ ಜೊತೆ ಭಾವನಾತ್ಮಕವಾಗಿ ಬೆಸ್ತ್ಕೊಂಡಿಲ್ಲ ಅಂದ್ರೆ ಅದ್ಯಾವತ್ತೂ ನಮ್ದಾಗಲ್ಲ ಶಮನ್. ಈ ರೂಮ್ ಯಾವತ್ತಿದ್ರು ನಿಮ್ದೆ. ಒಳಗೆ ಬನ್ನಿ. I love you, Vicky. I love you so much. ನಾನು ಬಿಟ್ಟು ಹೋಗ್ಬೇಕಾದ್ರೆ ಹೇಗಿತ್ತು ಹಾಗೆ ಇದೆ ಇರು. ನನಗೆ ಯಾವತ್ತೂ ಇದು ನನ್ನ ರೂಮ್ ಅಂತ ಅನ್ಸೇ ಇಲ್ಲ ಶಮಂತ್. ನನ್ನ ಮದುವೆ ಆಗಿದ್ದು, ನನ್ನ ಬಿಟ್ಟು ಹೋಗಿದ್ದು. ಬೇಡ ಬಿಡಿ, ಅದನ್ನೆಲ್ಲ ಯಾಕೆ ಮತ್ತೆ ನೆನಪಿಸ್ಕೊಳ್ಳೋಣ? ನನಗೂ ಹಿಂಸೆ, ನಿಮಗೂ ಹಿಂಸೆ. ಸತ್ಯಗಳು ಯಾವಾಗಲೂ ಹಾಗೇನೆ ಕಹಿ. ನೋಡಿ, ಆಗ್ಲೇ ನೀವು ಮನೆ ಬಿಟ್ಟು ಹೋಗೋದಕ್ಕೆ ನಾನು ಕಾರಣ ಅಂತ ಹೇಳಿದ್ರಿ. ಅದು ನಿಜನೇ ಆಗಿದ್ರೆ ಇವಾಗ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಯಾರಿಗೋಸ್ಕರ ಅಲ್ಲದೆ ಹೋದ್ರು ಈ ಮನೆಯವ್ರಿಗೋಸ್ಕರನಾದ್ರೂ ನೀವು ಇಲ್ಲೇ ಇರಬೇಕು. ಮನೆಯವ್ರಿಗೋಸ್ಕರ ಅಂದ್ರೆ ನಿನಗೆ ನಾನು ಇಲ್ಲಿರ್ಬೇಕು ಅಂತಿಲ್ವಾ? ನನಗೇನನ್ಸತ್ತೆ ಅನ್ನೋದಕ್ಕೆ ಬೆಲೆ ಇದೆಯಾ ಇಲ್ಲಿ? ನಿಮಗೇನನ್ಸತ್ತೆ, ಈ ಮನೆಯವ್ರಿಗೆ ಏನನ್ಸತ್ತೆ ಅನ್ನೋದಷ್ಟೇ ಇಂಪಾರ್ಟೆಂಟ್. ನೋಡಿ, ಆಗಿದ್ದಾಗೋಯ್ತು, ಮತ್ತೆ ಈ ಮನೆ ಬಿಟ್ಟು ಹೋಗೋ ಮಾತಾಡ್ಬಿಡಿ. ವೈಷ್ಣವಿ, ನನಗೊಂದು ನಿಜ ಹೇಳು. ಇದನ್ನೆಲ್ಲ ನನಗೆ ಮೊದಲೇ ಯಾಕೆ ಹೇಳಿಲ್ಲ? ನನಗೆ ನಿಮ್ಮಿಂದ ಸತ್ಯನ ಮುಚ್ಚಿಡೋ ಇಂಟೆನ್ಷನ್ ಇರಲಿಲ್ಲ ಶಮಂತ್. ಅಲ್ಲ, ನಿಮಗೆ ನನ್ನ ವಿಕ್ಕಿ ವಿಷಯ ಗೊತ್ತಾದ್ಮೇಲೆ ನೀವು ನನ್ನ ಹತ್ರ ಬಂದು ಮಾತಾಡಬೇಕಾಗಿತ್ತಲ್ವಾ? ಅದನ್ನ ಬಿಟ್ಟು ಹೇಳ್ದೆ ಕೇಳದೆ ಮನೆ ಬಿಟ್ಟು ಹೋಗ್ಬಿಟ್ರೆ? ನಿಜ ಹೇಳಬೇಕು ಅಂದರೆ ನಿಮ್ಮ ಕೈಯಿಂದ ತಾಳಿ ಕಟ್ಟಿಸ್ಕೊಂಡು ಒಂಟಿಯಾಗಿದ್ದು ನಾನು. ನಾನು ಮದುವೆ ಆಗಿದ್ದ ಹುಡುಗಿ ನನ್ನ ದೋಸ್ತನ ಪ್ರೀತಿಸ್ತಾ ಇದ್ದಾನೆ ಅಂತ ಗೊತ್ತಾದ್ಮೇಲೆ ಏನು ಮಾಡಬೇಕಾಗಿತ್ತು? ನಾನು ಇಲ್ಲೇ ಇದ್ದಿದ್ರೆ ಏನಾಗ್ತಿದ್ದು ಗೊತ್ತಿಲ್ಲ. ಅದಕ್ಕೆ ಎಲ್ಲ ಬಿಟ್ಟು ದೂರ ಹೊರಟೋದೆ. ಹೌದು, ನೀವೇನೋ ಮನೆ ಬಿಟ್ಟು ಹೊರಟು ಹೋದ್ರಿ, ಆದರೆ ಇದೇ ಮನೇಲಿದ್ದು ದುಃಖ ಅನುಭವಿಸಿದ್ದು ನಾನು, ಹಾಳಾಗಿದ್ದು ನನ್ನ ಜೀವನ. ನನ್ನ ಕಷ್ಟ ಹಂಚ್ಕೊಳ್ಳೋಕ್ಕೂ ನನಗೆ ಯಾರು ಇಲ್ಲದೆ ಇರೋ ಥರ ಮಾಡಿಬಿಟ್ರಿ ನೀವು. ನನ್ನ ನೋವು ಹೇಳ್ಕೊಳೋದಕ್ಕೆ ನನಗೆ ಯಾರಿದ್ರು? ನಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ನಾನು ದೂರ ಹೋಗಿದ್ದೆ. ನಿನ್ನ ಪಾಸ್ ತಿಳ್ಕೊಳೋ ಅವಶ್ಯಕತೆ ಇರಲಿಲ್ಲ ನನಗೆ, ಆದರೂ ಎಲ್ಲ ನನ್ನ ಕಿವಿಗೆ ಬಿತ್ತು. ಅಂದರೆ ಏನರ್ಥ? ನಾನು ಬೇಕು ಅಂತಲೇ ನಿಮಗೆಲ್ಲ ವಿಷಯ ಗೊತ್ತಾಗೋ ಹಾಗೆ ಮಾಡಿದೆ ಅಂತನಾ? ಮದುವೆ ಆದಮೇಲೆ ಅದನ್ನೆಲ್ಲ ಬಿಟ್ಟು ಬರ್ಬೋದಿತ್ತಲ್ವಾ? ನೀನು ನನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡು ನನ್ನ ತಮ್ಮನಿಗೆ ಐ ಲವ್ ಯು ಅಂದರೆ ಅದನ್ನು ಸಹಿಸ್ಕೊಂಡು ಹೇಗಿರಲಿ ನಾನು? ದೇವರಾಣಿಗೂ ವಿಕ್ಕಿ ನಿಮ್ಮ ತಮ್ಮ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಈಗಲೂ ನಿನ್ನ ಮನಸ್ಸಲ್ಲಿ ಅವನೇ ಇದ್ದಾನಲ್ಲ. ಇಲ್ದಿದ್ರೆ ನಾನು ಬಂದಾಗ ನಿನ್ನ ಮುಖದಲ್ಲಿ ಖುಷಿ ಇರಬೇಕಾಗಿತ್ತು, ಆದರೆ ನೀನು ಶಾಕ್ ಆದೆ. ಯಾರ ಮನಸ್ಸಲ್ಲಿ ಏನಿದೆ ಅಂತ ಎದೆ ಬಗ್ಗೆ ತೋರ್ಸೋಕ್ಕಾಗಲ್ಲ ಶಮಂತ್. ನೋಡಿ, ನೀವು ಏನು ಬೇಕಾದರೂ ಅಂದ್ಕೊಳ್ಳಿ, ನಾನು ಏನು ಅಂತ ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ನನಗಿಲ್ಲ. ಆದರೆ ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ ವೈಷ್ಣವಿ. ತಾಳಿ ಕಟ್ಟಿದ ನನ್ನ ಬಗ್ಗೆ ನಿನ್ನ ಕಿಂಚಿತ್ತು ಭಾವನೆಗಳು ಇಲ್ಲ ಅಂದಮೇಲೆ ನಮ್ಮ ಮದುವೆ ಫೋಟೋ ರೂಮಲ್ಲಿ ನಾನು ಕಟ್ಟಿದ ತಾಳಿ ನಿನ್ನ ಕತ್ತಲ್ಲಿ ಯಾಕೆ? ಅಂದರೆ ಏನರ್ಥ? ಇಂಡೈರೆಕ್ಟ್ ಆಗಿ ತಾಳಿ ಬಿಚ್ಚಿಡು ಅಂತ ಹೇಳ್ತಾ ಇದ್ದೀರಾ?
ನಮ್ಮಲ್ಲಿ ಡಿವೋರ್ಸ್ ಆದ ಹೆಣ್ಣುಮಕ್ಕಳು ಕೂಡ ತಾಳಿ ಬಿಚ್ಚಿಡಲ್ಲ ಒಂದ ಸಲ ಮದುವೆ ಆದ್ರೆ ಅದು ಮದುವೆನೇ ಇಷ್ಟ ಇದ್ರು ಇಲ್ಲದೆ ಇದ್ರು ಭಾವನೆಗಳು ಮುಖ್ಯ ವೈಷ್ಣವಿ ವಸ್ತುಗಳಲ್ಲ ಈಗೇನು ನಿಮಗೆ ನನ್ನಿಂದ ಬಿಡುಗಡೆ ಬೇಕು ಅಲ್ವಾ ಡಿವೋರ್ಸ್ ಪೇಪರ್ ರೆಡಿ ಮಾಡ್ಕೊಳ್ಳಿ ಸೈನ್ ಮಾಡ್ಕೊಳ್ತೀನಿ ನಿನಗೂ ಇದೆ ಬೇಕಿತ್ತು ಅಂತ ಗೊತ್ತು ನಾನು ಎಲ್ಲರ ಮುಂದೆ ಡಿವೋರ್ಸ್ ಹೇಳಿದೆ ನೀನು ನನ್ನತ್ರ ಹೇಳ್ತಿದ್ದೀಯ ಅಷ್ಟೇ ನನಗೆ ಯಾವತ್ತೂ ಡಿವೋರ್ಸ್ ಬಗ್ಗೆ ಆಲೋಚನೆ ಬಂದಿಲ್ಲ ಶಮಂತ್ ಡಿವೋರ್ಸ್ ಬೇಕು ಅಂತ ಕೇಳಿದ್ದು ನೀವು ಇವಾಗ ನಾನೇ ಎಲ್ಲ ಅಪರಾಧ ಮಾಡಿದಿನ ಅನ್ನೋ ತರ ಮಾತಾಡ್ತಿದಿರಲ್ವಾ ಅಂಡ್ ಒನ್ ಮೋರ್ ಥಿಂಗ್ ನಾನು ಡಿವೋರ್ಸ್ ಕೊಡಬೇಡಿ ಅಂತ ನಿಮ್ಮ ಹತ್ರ ಅಂಗ್ಲಾಚ್ ಬೇಡ್ಕೋತೀನಿ ಅಂತ ಮಾತ್ರ ಅನ್ಕೊಳ್ಳೋಕೆ ಹೋಗಬೇಡಿ ನನಗೆ ಯಾರ ಹತ್ರ ಬೇಡ್ಕೊಂಡು ಅಭ್ಯಾಸ ಇಲ್ಲ ಒಂದು ಸಂಬಂಧನ ಕೆಡಿಸೋದಕ್ಕೆ ಇಷ್ಟು ಈಗೋ ಸಾಕು ವೈಷ್ಣವಿ ಸಂಬಂಧ ಕಟ್ಟೋದು ಬಹಳ ಕಷ್ಟ ಆದರೆ ಕೆಡುವುದು ತುಂಬ ಈಸಿ ನೀನು ಯಾವತ್ತೂ ಈ ಸಂಬಂಧನ ಕಟ್ಟೋದಕ್ಕೆ ಪ್ರಯತ್ನನೇ ಪಡಲಿಲ್ಲ ಇನ್ಫ್ಯಾಕ್ಟ್ ನಿನಗೆ ಈ ಸಂಬಂಧದ ಬಗ್ಗೆ ಬೆಲೆನೇ ಇಲ್ಲ ವಿಕ್ರಾಂತ್ ನಾಯಕ್ ಒಳಗೆ ಬರಬಹುದಾ ಇಷ್ಟು ದಿನ ನಾನು ಪರ್ಮಿಷನ್ ಕೇಳ್ಕೊಂಡು ಬಂದ್ಯಾ ಇನ್ಮೇಲಿಂದ ಕೇಳಬೇಕಲ್ಲ ವಿಕ್ರಾಂತ್ ಸರ್ ನಾನು ಇವತ್ತಿಲ್ಲಿ ಮಲಗಲ್ಲ ಅಯ್ಯೋ ಹೊಸ ವರ್ಷ ಶುರು ಹಚ್ಕೊಂಡ್ಲ ನಾನು ಹೇಳಿದ್ ಕೇಳಿಸ್ತಾ ನಾನು ಇಲ್ಲಿ ಮಲಗಲ್ಲ ಅಂದೆ ಮಲಗಬೇಡ ನಿನ್ನನ್ನು ಯಾರು ಕಟ್ ಹಾಕಿರೋದು ನಮ್ಮ ಮನೆ ತುಂಬಾ ದೊಡ್ಡದಾಗಿದೆ ಎಲ್ಲಿ ಬೇಕಾದ್ರೂ ಹೋಗಿ ಮಲ್ಕೋ ಆದ್ರೆ ಮನೆಯಲ್ಲಿ ನಡೆಯೋ ಜಗಳ ಅದಕ್ಕಿಂತ ದೊಡ್ಡದಾಗಿದೆ ಅಂದ್ರೆ ಏನು ನಾವೆಲ್ಲ ಜಗಳ ಗಂಟ್ರಂತನಾ ನಾನು ಎಲ್ಲಿ ಹಾಗಂದೆ ನಾನು ಇಲ್ಲಿ ನಡೆಯೋ ಜಗಳಕ್ಕೆ ಕಾರಣ ಆಗಲ್ಲ ಅದಕ್ಕೆ ನಾನು ಯಾರು ಇಲ್ಲದೇ ಇರೋ ಕಡೆ ಹೋಗಿ ಮಲ್ಕೋತೀನಿ ಏನು ಬೇಕಾದ್ರೂ ಮಾಡ್ಕೋ ನಾನು ಏನು ಕೇಳಬೇಡ ಅಷ್ಟೆ ಗೊತ್ತು ವಿಕ್ರಾಂತ್ ಸರ್ ನಾನು ನಿಮಗೆ ಏನು ಕೇಳಬಾರದು ಯಾಕಂದ್ರೆ ನೀವು ನನಗೆ ಏನು ಹೇಳಲ್ಲ ಅಂತ ಏನು ನಿನ್ನ ಮಾತಿನ ಅರ್ಥ ಏನು ಬೇಕು ನಿನಗೆ ಅಲ್ಲ ನಿನಗೆ ನನ್ನ ಜೊತೆ ಜಗಳ ಆಡಿಲ್ಲ ಅಂದ್ರೆ ತಿಂದನ ಅರ್ಗಲ್ವಾ ಹೌದು ಅದಕ್ಕೆ ನೋಡಿ ನಿಮ್ಮ ಹತ್ರ ಜಗಳ ಮಾಡೋದಕ್ಕೆ ನನಗೆ ಆಸೆ ಮಿಸ್ಟರ್ ವಿಕ್ರಾಂತ್ ನಾಯಕ್ ಒಂದು ಮಾತು ನೆನ್ಪಿಟ್ಕೊಳ್ಳಿ ಸಂಬಂಧ ಅನ್ನೋದು ಹೂವಿನ ಗಿಡ ಇದ್ದ ಹಾಗೆ ಅದಕ್ಕೆ ಚೆನ್ನಾಗಿ ನೀರು ಹಾಕಿ ಆರೈಕೆ ಮಾಡಿದ್ರೆ ಅದರಲ್ಲಿ ಹೂಗಳು ಅರಳುತ್ತೆ ಇಲ್ಲ ಅಂದ್ರೆ ಅದು ಸತ್ತು ಹೋಗುತ್ತೆ ಏನು ಇಂಥ ದೊಡ್ಡ ಮಾತು ನಿನ್ನ ಬಾಯಲ್ಲಿ ಸದ್ಯ ಇಷ್ಟಾದರೂ ಅರ್ಥ ಮಾಡ್ಕೊಂಡಿದ್ಯಲ್ಲ ಅಷ್ಟಕ್ಕೂ ಈ ಮಾತನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ಯಾ ಹಾ ನಾನು ನಮ್ಮ ಬಗ್ಗೆ ಹೇಳ್ತಾ ಇಲ್ಲ ಶಮಂತ್ ಅಣ್ಣನ ಬಗ್ಗೆ ಹೇಳ್ತಾ ಇದ್ದೀನಿ ಅವ್ರಿಗೆ ಅವ್ರ ತಪ್ಪಿನ ಅರಿವಾಗಿದೆ ಹೇಳ್ದೆ ಕೇಳದೆ ಮನೆ ಬಿಟ್ಟು ಹೋಗಿದ್ದು ತಪ್ಪು ಅನ್ನೋದು ಅರ್ಥಕೊಂಡಿದ್ದಾರೆ ಅದಕ್ಕೆ ವೈಶಾಲಿ ಅಮ್ಮನ ಹತ್ರ ಕ್ಷಮೆ ಕೇಳೋಕೆ ಅಂತ ಹೋಗಿದ್ದಾರೆ ಅದಕ್ಕೆ ಹೇಳೋದು ಸಂಬಂಧಗಳನ್ನ ಆರೈಕೆ ಮಾಡೋಕ್ ಬರಬೇಕು ಅಂತ ಈಗ ನಾನು ಇಲ್ಲಿ ಯಾರ ಹತ್ರ ಕ್ಷಮೆ ಕೇಳೋ ಅಂತ ತಪ್ಪು ಮಾಡಿಲ್ಲ ಆದ್ರೆ ಈ ರಾಧಾಂತಕ್ಕೆಲ್ಲ ಮೂಲ ಕಾರಣನೇ ನೀವಲ್ವಾ ನೀವ್ ಯಾರ ಹತ್ರನಾದ್ರೂ ಯಾವತ್ತಾದ್ರೂ ಸಾರಿ ಕೇಳಿದಿರಾ ಆನೆ ನಡೆದಿದ್ದ ದಾರಿ ಅನ್ನೋ ತರ ನಿಮ್ಗೆ ಏನ್ ಬೇಕೋ ಅದನ್ನೇ ಮಾಡ್ತೀರಾ ಹೌದು ನಾನ್ ಕೆಟ್ಟವನ ಏನೀಗ ಮುಂದೆ ನಾನು ಹೀಗೆ ಇರ್ತೀನಿ ಏನೀಗ ನಾನು ಹೇಗಿರ್ಬೇಕು ಅಂತ ನನ್ಗೆ ಯಾರು ಹೇಳ್ಕೊಡಕ್ ಬೇಕಾಗಿಲ್ಲ ಓಕೆ ಅಯ್ಯಯ್ಯೋ ನಿಮಗೆ ಯಾರಾದ್ರೂ ಏನಾದ್ರೂ ಹೇಳ್ಕೊಡಕ್ ಆಗತ್ತಾ ನೀವ್ ದೊಡ್ಡೋರು ಆದ್ರೆ ನಾವ್ ದೊಡ್ಡರು ಅಲ್ವಾ ಓ ನನ್ಗೆ ಈಗ ಅರ್ಥ ಆಯ್ತು ನೀನ್ ಯಾಕೆ ಹಿಂಗ ಆಡ್ತಿದ್ಯಾ ಅಂತ ನಾನ್ ನಿನ್ಗೆ ನನ್ನ ಟ್ರಾನ್ಸ್ಫರ್ ವಿಷಯ ಹೇಳಿಲ್ಲ ಅಂತ ತಾನೇ ವಾವ್ ಇಂಥ ಸೂಕ್ಷ್ಮ ವಿಷಯಗಳೆಲ್ಲ ನಿಮ್ಗೆ ಅರ್ಥ ಆಗತ್ತಾ ಸದ್ಯ ಆ ದೇವ್ರು ದೊಡ್ಡೋನು ಅಲ್ಲ ಸ್ಪಂದನ ಏನ್ ನಿನ್ ಪ್ರಾಬ್ಲಮ್ ಹೇಳು ಏನ್ ನಿನ್ ಪ್ರಾಬ್ಲಮ್ ನನ್ನ ಪರ್ಸನಲ್ ವಿಷಯಗಳನ್ನ ನಿನ್ನ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಜೊತೆಲಿ ಇದ್ದೀವಿ ಅಂದ್ರೆ ಒಬ್ರಿಗೊಬ್ರು ವಿಷಯ ಗೊತ್ತಿರ್ಬೇಕಲ್ವಾ ಸ್ಪಂದನ ನಾನು ತೀರ್ಥಹಳ್ಳಿಯಿಂದ ಬರ್ಬೇಕಾದ್ರೆ ಹೇಳಿದ್ದೀನಿ ನಿನಗೆ ನನ್ನ ವಿಷಯಕ್ಕೆ ನೀನ್ ಬರ್ಬೇಡ ನಿನ್ ವಿಷಯಕ್ಕೆ ನಾನು ಬರಲ್ಲ ಅಂತ ಹೀಗೆ ಚಿಕ್ಕ ಪುಟ್ಟ ವಿಷಯಕ್ಕೆ ರಂಪ ಮಾಡ್ಕೊಂಡು ನನ್ನ ಹತ್ರ ಬರ್ಬೇಡ ನಿಂದೆಷ್ಟಿದೆಯೋ ಅಷ್ಟು ನೋಡ್ಕೋ ಹೌದಾ ಸರಿ ಬಿಡಿ ಇನ್ಮೇಲೆ ನೀವು ನನ್ನ ವಿಷಯಕ್ಕೆ ಬಂದಾಗ್ಲೂ ಇದೇ ಅಪ್ಲೈ ಆಗುತ್ತೆ ನೆನ್ಪಿರ್ಲಿ ನಾನ್ ನನ್ನ ಪರ್ಸನಲ್ ವಿಷಯಗಳನ್ನ ಇನ್ ಮುಂದೆ ನಿಮಗೆ ಹೇಳಲ್ಲ ಹೇಳ್ಬೇಡ ಯಾವನ್ ಕೇಳ್ದೋನು ನೀನು ನನ್ನ ಏನಾದ್ರೂ ಹೇಳು ಹೇಳು ಅಂತ ಬೆಡ್ಕೋತಾ ಇದೀನ ಆಯ್ತು ಬಿಡಿ ನಿಮ್ ಜೊತೆ ಹೇಗಿರ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಗೊತ್ತು ತಾನೆ ಇದ್ ಬಿಡು ಅದಕ್ಕೆ ಯಾಕೆ ಜಗಳ ಮಾಡ್ಕೊಂಡು ಬಿಪಿ ರೈಸ್ ಮಾಡ್ಕೊಳ್ತೀಯ ನೋಡು ನಾನು ಇಲ್ಲಿರೋವರೆಗೂ ನಮ್ಮಿಬ್ರು ಸಂಬಂಧ ಫಾರ್ಮಲ್ ಆಗೇ ಇರುತ್ತೆ
ಅದ್ಬಿಟ್ಟು ನಾನು ದಿಮ್ ತಗೊಂಡೋಗಿ ಆಚೆ ಮಲ್ಕೊಳ್ತೀನಿ ಅದು ಇದು ಅಂತಲ್ಲ ನನ್ನ ಹತ್ರ ಡೌ ಮಾಡಬೇಡಮ್ಮ ಎಲ್ಲಿ ಬೇಕಾದ್ರೂ ಮಲ್ಕೋ ನಾನಿನ ತಡೆಯಲ್ಲ ಆದರೆ ನನ್ನ ತಂಟೆ ಮಾತ್ರ ಬರಬೇಡ